ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಕೆಗೆ ದಿನಗಣನೆ ಆರಂಭವಾಗಿರುವಂಥದ್ದು. ಆದರೆ ಈವರೆಗೂ ಸಹಿತ ಕಾಂಗ್ರೆಸ್ ಮತ್ತು BJP ಪಕ್ಷದಲ್ಲಿ ಉಂಟಾಗಿರುವಂಥ ಅಸಮಾಧಾನದ ಬೇಗುದಿ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಈ ಕಡೆ ಕಾಂಗ್ರೆಸ್ ಕಡೆ ಬಂದರೆ ಈಗಾಗಲೇ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಆ ಘೋಷಣೆ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷೆ ಆಗಿರ್ತಕ್ಕಂತಹ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷೆ ವೀಣಾ ಕಾಶ್ಯಪ್ಪನವರು ತೀವ್ರ ಅಸಮಾಧಾನಗೊಂಡಿರುವಂಥದ್ದು. ಕಳೆದ 15 ದಿನಗಳಿಂದ ಅಸಮಾಧಾನವನ್ನು ತಗ್ಗಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದರೂ ಸಹಿತ ಇನ್ನೂ ಕೂಡ ವೀಣಾ ಕಾಶ್ಯಪ್ಪನವರು ಅಸಮಾಧಾನದಿಂದ ಹೊರಬಂದಿಲ್ಲ, ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಇಳಿದಿಲ್ಲ ಅನ್ನೋದು. ಮುಖ್ಯವಾಗಿ ಮೇಲಿಂದ ಮೇಲೆ ತಮ್ಮ ಬೆಂಬಲಿಗರ ಸಭೆಯನ್ನು ಕರೀತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಂದಿನ ನಿರ್ಧಾರವನ್ನು ಯುಗಾದಿ ನಂತರ ಪ್ರಕಟಿಸುವುದಾಗಿ ಈಗಾಗಲೇ ಘೋಷಿಸಿರುವಂಥದ್ದು. ಆದರೆ ಮತ್ತೊಂದು ಕಡೆ ಅವರ ಪತಿಯಾಗಿರ್ತಕ್ಕಂಥ ಹುಣಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಟಿಕೆಟ್ ಘೋಷಣೆಯ ಆರಂಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಹಿತ ನಂತರದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆದಂಥ ಒಂದು ಸಂಧಾನ ಸಭೆಯಲ್ಲಿ ಅವರು ಪಕ್ಷದ ಅಭ್ಯರ್ಥಿ ಪರವಾಗಿ ಈಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭಿಸಿರುವಂಥದ್ದು. ನಿನ್ನೆ ಅಷ್ಟೇ ಯುಗಾದಿಯ ದಿವಸ ತಮ್ಮ ನಿವಾಸದಲ್ಲಿನೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಮತಯಾಚನೆಯನ್ನು ಆರಂಭಿಸಿರುವಂಥದ್ದು. ಆದರೆ ಇನ್ನೂ ಅವರ ಪತ್ನಿ ವೀಣಾ ಕಾಶ್ಯಪ್ಪನವರು ಅಧಿಕೃತವಾಗಿ ಪಕ್ಷದ ಅಭ್ಯರ್ಥಿ ಪರವಾಗಿ ಯಾವುದೇ ರೀತಿಯಾದಂಥ ಪ್ರಚಾರಕ್ಕಿದ್ದಿಲ್ಲ, ನಾನು ಪ್ರಚಾರಕ್ಕೆ ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಾಗ್ಯೂ ಸಹಿತ ಪಂಚಾಯತಿ ಮಟ್ಟದಲ್ಲಿ ಅಭ್ಯರ್ಥಿಗಳ ತಮ್ಮ ಬೆಂಬಲಿಗರ ಒಂದು ಸಭೆಯನ್ನು ನಡೆಸಿ ನಂತರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಪ್ರಕಟಿಸಿರತಕ್ಕಂಥದ್ದು. ಈಗಾಗಲೇ ಇತ್ತ ಈ ಒಂದು ವೀಣಾ ಕಾಶ್ಯಪ್ಪನವರ ನಡೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಸಿ ತುಪ್ಪ ಆಗಿದೆ ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ಕಡೆ BJPಗೆ ಕಡೆ ಬಂದರೂ ಸಹಿತ ಸತತ 4 ಸಲ ಗೆದ್ದಿರತಕ್ಕಂಥ PC ಗದ್ದಿಗೌಡರು ಈಗ 5ನೇ ಸಲ ತಮ್ಮ ಅದೃಷ್ಟ ಪರೀಕ್ಷೆಗೆ ಎಳೆದಿರುವಂಥದ್ದು. ಆದರೆ ಅವರು ತವರು ನೆಲವಾಗಿರ್ತಕ್ಕಂಥ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲೇ ಅವರ ವಿರುದ್ಧ ಒಂದು ಅಸಮಾಧಾನ ಹೊರಬಿದ್ದಿರತಕ್ಕಂಥದ್ದು. ಮುಖ್ಯವಾಗಿ ಮಾಜಿ ಶಾಸಕ MK ಪಟ್ಟಣಶೆಟ್ಟಿ ಹಾಗೂ ಅವರ ಅಳಿಯರಾಗಿರ್ತಕ್ಕಂತಹ BJP ಮುಖಂಡ ಮಾಂತೇಶ್ ಮಮದಾಪುರ್ ಮತ್ತು DCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂತಹ ಕುಮಾರ್ ಅವರು, ಇವರು ಈಗಾಗಲೇ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರ ಆಗಿರ್ತಕ್ಕಂಥದ್ದು. ಕಾರಣ ಏನಂತಂದರೆ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಬಳಿಕ ಸಹಿತ ಇದುವರೆಗೂ ಪಕ್ಷದ ಚಟುವಟಿಕೆಗಳ ಬಗ್ಗೆ ಅಭ್ಯರ್ಥಿಯಾಗಲಿ ಮತ್ತು ಪದಾಧಿಕಾರಿಗಳಾಗಲಿ ತಮ್ಮ ಗಮನಕ್ಕೆ ತಂದಿಲ್ಲ, ತಮ್ಮನ್ನು ಸಂಪರ್ಕಿಸಿಲ್ಲ ಅನ್ನುವಂಥ ಅಸಮಾಧಾನ ಅವರಲ್ಲಿದೆ. ಈ ಬಗ್ಗೆ ಅವರು ಸಹಿತ ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದು ಯುಗಾದಿಯ ನಂತರದಲ್ಲೇ ತಮ್ಮ ಮುಂದಿನ ನಿರ್ಧಾರವನ್ನು ಪ್ರಕಟಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುಖ್ಯವಾಗಿ ಬಾದಾಮಿ ತಾಲೂಕಿನಲ್ಲಿರ್ತಕ್ಕಂಥ BJP ತಾಲೂಕಾ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಅವರು ಇಟ್ಟಿರ್ತಕ್ಕಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕ MK ಪಟ್ಟಣಶೆಟ್ಟಿ ಹಾಗೂ ಮಮದಾಪುರ್ ಅವರು BJP ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಆದರೆ ಬೀಗರ ನಡೆಯುವ ಹೊಂದಾಣಿಕೆ ಕೊರತೆ ಇದೆ ಅನ್ನುವಂಥ ಮಾಹಿತಿ ಮತ್ತು ಅನೇಕ ದೂರುಗಳನ್ನು ಪಕ್ಷಕ್ಕೆ ರವಾನಿಸಿದ್ರಿಂದಾಗಿ ಅವರಿಬ್ಬರನ್ನು ಹೊರತುಪಡಿಸಿ ಗದ್ದಿಗೌಡರ ಬೆಂಬಲಿಗರಾಗಿರ್ತಕ್ಕಂಥ ಮತ್ತು BJPಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶಾಂತಗೌಡ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿತ್ತು. ಸ್ವತಃ ಪ್ರಧಾನಮಂತ್ರಿಗಳು ಬಂದು ಪ್ರಚಾರ ಮಾಡಿದ್ರು ಸಹಿತ ಅಭ್ಯರ್ಥಿ ಸೋಲನ್ನು ಅನುಭವಿಸಬೇಕಾಯಿತು. ಆದರೆ ಸೋಲಿನ ಹೊಣೆಯನ್ನು ಎಲ್ಲೋ ಒಂದು ಕಡೆ ಮಾಜಿ ಶಾಸಕ MK ಪಟ್ಟಣಶೆಟ್ಟಿ ಮತ್ತು ಮಮದಾಪುರ್ ಅವರ ಹೆಗಲಿಗೆ ಕಟ್ಟುವಂಥ ಪ್ರಯತ್ನ ಅದು. ಇದರಿಂದಾಗಿ ಅವರು ಭಾಳಷ್ಟು ನೋವಿನಲ್ಲಿದ್ದಾರೆ. ಅದರ ಜೊತೆಗೆ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ತಮ್ಮನ್ನು ಯಾವುದೇ ರೀತಿಯಾದಂಥ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಒಬ್ಬ ಮಾಜಿ 3 ಸಾರಿ ಶಾಸಕನಾಗಿರ್ತಕ್ಕಂಥ ನನ್ನನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂದರೆ ನನ್ನ ಅವಶ್ಯಕತೆ ಅವ್ರಿಗೆ ಇರಲಿಕ್ಕಿಲ್ಲ ಅನ್ನುವಂಥ ಅಸಮಾಧಾನವನ್ನು ಸಹಿತ ತಮ್ಮ ಬೆಂಬಲಿಗರ ಸಭೆಯಲ್ಲಿ ವ್ಯಕ್ತಪಡಿಸುತ್ತದೆ. ಹೀಗಾಗಿ ಅಲ್ಲೂ ಸಹಿತ ಈ ಒಂದು ಗದ್ದಿಗೌಡರಿಗೆ ಪ್ರಥಮ ಬಾರಿಗೆ ಒಂದು ಬಾದಾಮಿಯಲ್ಲಿ ಬಂಡಾಯ ಅದ ಕಹಳೆ ಮೊಳಗಿದೆ ಅಂತ ಹೇಳ್ಬೋದು. ಹೀಗಾಗಿ ಕಾಂಗ್ರೆಸ್ ಮತ್ತು BJP ಎರಡೂ ಕಡೆಯೂ ಸಹಿತ ಈ ಅಸಮಾಧಾನಿತ ಮುಖಂಡರು ಇರತಕ್ಕಂಥದ್ದು ಎರಡೂ ಕಡೆಯೂ ಸಹಿತ ಒಂದು ಬಿಸಿತುಪವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಈ ಒಂದು ಅಸಮಾಧಾನಿತ ಮುಖಂಡರನ್ನು ಸಮಾಧಾನ ಪಡಿಸಲಿಕ್ಕೆ ಒಂದು ಕಡೆ BJPಯಲ್ಲಿ ಉಸ್ತುವಾರಿ ಆಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಹಾಗೂ ಶಾಸಕ ಮಹೇಶ್ ತೆಂಗಿನಕಾಯಿರವರು ಈಗಾಗಲೇ MK ಪಟ್ಟಶೆಟ್ಟಿ ಅವರನ್ನು ಸಂಪರ್ಕ ಮಾಡಿ ಅಸಮಾಧಾನವನ್ನು ತಗ್ಗಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಯಾವುದೂ ನಿರ್ಧಾರ ಆಗಿಲ್ಲ. ಮತ್ತೊಂದು ಕಡೆ ಅಸಮಾಧಾನಗೊಂಡಿರ್ತಕ್ಕಂಥ ಮಾಜಿ ಶಾಸಕ ಮತ್ತು ಮಹಾಂತೇಶ್ ಮಮದಾಪುರ್ ಅವರನ್ನು ತಮ್ಮತ್ತ ಸೆಳೆಯಲಿಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರು ಸಹಿತ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳೇ. ಇದಕ್ಕೆ ಸಂಬಂಧಪಟ್ಟಂತೆ MK ಪಟ್ಟಣಶೆಟ್ಟಿ ಅವರ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಈವರೆಗೂ ಸಹಿತ MK ಪಟ್ಟಣಶೆಟ್ಟಿ ಮಹಾಂತೇಶ್ ಮಮದಾಪುರ್ ಅವರು ತಮ್ಮ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈ ಸಾರಿ ಬೀಗರ ನಡುವೆ ಏನು ಜಗಳ ಇದೆ ಆ ಜಗಳ ಇರಲಿಕ್ಕೆ ಸಾಧ್ಯ ಇಲ್ಲ. ನಾ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಇಬ್ಬರದು ಒಂದೇ ತೀರ್ಮಾನ ಆಗಿರುತ್ತೆ ಅನ್ನುವಂಥ ಮಾತನ್ನು ಈಗಾಗಲೇ MK ಪಟ್ಟಶೆಟ್ಟಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವೀಣಾ ಅವರು ಇಂದಲ್ಲ ನಾಳೆ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಇಳಿತಾರೆ ಅನ್ನೋಂಥ ವಿಶ್ವಾಸವನ್ನು ಸಚಿವರು ಹಾಗೂ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಸಹಿತ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೇ ಮಾತನ್ನು ವೀಣಾ ಕಾಶ್ಯಪ್ಪನವರ ಪತಿ ವಿಜಯಾನಂದ ಕಾಶ್ಯಪ್ಪನವರು ಸಹಿತ ಪುನರುಚ್ಚರಿಸಿದ್ದಾರೆ. ಆದರೆ ಈ ಕ್ಷಣದವರೆಗೂ ವೀಣಾ ಕಾಶ್ಯಪ್ಪನವರು ಯಾವುದೇ ರೀತಿಯಾದಂಥ ತಮ್ಮ ನಿರ್ಧಾರವನ್ನು
ಪ್ರಕಟಿಸಿಲ್ಲ ಅನ್ನುವಂಥದ್ದು. ಹೀಗಾಗಿ ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇನ್ನೂ ಒಂದೇ ದಿನ ಬಾಕಿ ಇರುವಾಗಲೇ ಈ ರೀತಿಯಾದಂಥ ಪಕ್ಷದಲ್ಲಿ ಗೊಂದಲ ಇರತಕ್ಕಂಥದ್ದು, ಒಂದು ಕಡೆ BJP ಕಾರ್ಯಕರ್ತರಿಗೆ ಗೊಂದಲ ಉಂಟು ಮಾಡ್ತಾ ಇದ್ದರೆ ಈ ಕಡೆ ಕಾಂಗ್ರೆಸ್ನ ಬೆಳವಣಿಗೆಗಳು ಅಲ್ಲಿನ ಕಾರ್ಯಕರ್ತರನ್ನು ಗೊಂದಲ ಉಂಟು ಮಾಡ್ತವೆ. ಈ ನಿಟ್ಟಿನೊಳಗೆ ಈ ಒಂದು ಎರಡೂ ಕಡೆ ಇರತಕ್ಕಂಥ ಗೊಂದಲವನ್ನು ಬಗೆಹರಿಸಲಿಕ್ಕೆ ಆಯಾ ಪಕ್ಷದ ಮುಖಂಡರು ಮುಂದಾಗ್ತಾರ? ಅವರು ತಮ್ಮ ಅಸಮಾಧಾನವನ್ನು ಮರೆತು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅಧಿಕೃತವಾಗಿ ಪ್ರಚಾರಕ್ಕೆ ಇಳಿತಾರ? ಇಳಿಯೋದಾದರೆ ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ಕಾರ್ಯಕರ್ತರ ಮುಂದೆ ಇರತಕ್ಕಂಥದ್ದು. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.